ಶಾರಿಂಗ್ ಜೊತೆ ಸಂಪರ್ಕ ಹೊಂದಿದ್ದ ಮಂದಿಗೆ ಇದೀಗ ಶಾಕ್ ಎದುರಾಗಿದೆ. ರಾಜ್ಯ ಪೊಲೀಸರಿಂದ ಮತ್ತೆ ಉಗ್ರರ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಉಗ್ರರ ಜಾಡು ಹಿಡಿದು ಎನ್ಐಎ ಅಧಿಕಾರಿಗಳು ಹೊರಟಿದ್ದಾರೆ. ಆರೋಪಿಗಳಾದ ಮಾಜ್ ಯಾಸಿನ್ ವಿಚಾರಣೆಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಎನ್ಐಎ ವಶಕ್ಕೆ ಪಡೆದು ಮತ್ತೆ ವಿಚಾರಣೆ ನಡೆಸುವುದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಆದರೆ ಯಾವೆಲ್ಲ ಆಂಗಲ್ ನಲ್ಲಿ ಪ್ರಕರಣದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣದ ತನಿಖೆ. ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಹಾಗಾದ್ರೆ ಯಾವೆಲ್ಲ ಆಂಗಲ್ಗಳಲ್ಲಿ ಎನ್ಐಎ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಕಂಕನಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಸಂಭವಿಸಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ನಕಲಿ ಆಧಾರ್ ಕಾರ್ಡ್ ಅನ್ನ ಬಳಸಿದ್ದ, ಜೊತೆಗೆ ಮೊಬೈಲ್ ಸಿಮ್ ಅನ್ನು ಕೂಡ ಬೇರೆ ಸಮುದಾಯದ ಜನರ ಹೆಸರಲ್ಲಿ ಆತ ಪಡ್ಕೊಂಡಿದ್ದ. ಹೀಗೆ ಪ್ರೀ ಪ್ಲಾನ್ಡ್ ಮಾಡಿಯೇ ಈ ಒಂದು ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೃತ್ಯವನ್ನ ಎಸಗಿದ್ದ, ದೊಡ್ಡ ಮಟ್ಟದಲ್ಲಿ ಸ್ಫೋಟ ನಡೆಸೋದಕ್ಕೆ ಹೋಗ್ತಾ ಇದ್ರ, ಆದ್ರೆ ಆತನ ಒಂದು ಪ್ಲಾನ್ ಫ್ಲಾಪ್ ಆಗಿತ್ತು. ಸಣ್ಣದ್ರಲ್ಲೇ ಎಲ್ಲವೂ ಕೂಡ ಮುಗಿದಿತ್ತು. ಶಾರಿಕ್ನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹಲವಾರು ಆಂಗಲ್ಗಳು ತೆರೆದುಕೊಳ್ತಾ ಹೋಗ್ತಾ ಇದೆ. ಈತನಿಗೆ ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇರೋದು, ಜೊತೆಗೆ ಟ್ರಯಲ್ ಬ್ಲಾಸ್ಟ್ ಅನ್ನ ಈತ ನಡೆಸಿದ್ದು, ಬಾಂಬ್ ಅನ್ನ ತಯಾರು ಮಾಡೋದಕ್ಕೆ ಈತ ಹೇಗೆ ಕಲ್ತಿದ್ದ, ಯಾರಿಂದ ಈತನಿಗೆ ನಿರ್ದೇಶನ ಬಂದಿತ್ತು, ಯಾರಿಂದ ನಿರ್ದೇಶನ ಬಂದಿತ್ತು, ಅವರು ಯಾರು, ಅವರಿಗೆ ಯಾವೆಲ್ಲ ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇತ್ತು, ಐಸಿಸ್ ಜೊತೆಗೆ ಲಿಂಕ್ ಇತ್ತ, ಪಾಕಿಸ್ತಾನದ ಜೊತೆಗೆ ಲಿಂಕ್ ಇತ್ತ, ಹೀಗೆ ಪ್ರಕರಣದ ತನಿಖೆಯನ್ನ ಎಲ್ಲಾ ಆಯಾಮಗಳಲ್ಲಿ ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತ. ಅಂಕಿತ, ಇದೀಗ ಎನ್ಐಎ ಅಧಿಕಾರಿಗಳು ಉಗ್ರರನ್ನ ಮತ್ತೆ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾವೆಲ್ಲ ಆಯಾಮಗಳಲ್ಲಿ ಪ್ರಕರಣದ ತನಿಖೆಯನ್ನ ನಡೆಸಲಾಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತ. ಅಂಕಿತ, ಯಾವೆಲ್ಲ ಆಯಾಮಗಳಲ್ಲಿ ಪ್ರಕರಣದ ತನಿಖೆಯನ್ನ ನಡೆಸಲಾಗ್ತಾ ಇದೆ? ಜಾನವಿ, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ತನಿಖೆಯನ್ನ ಚುರುಕುಗೊಳಿಸಿರುವಂತರು. ಅದರಲ್ಲೂ ಕೂಡ ಆರೋಪಿ ಶಾರಿಕ್ ಏನಿದ್ದಾನೆ, ಆತನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತಹ ಆರೋಪಿಗಳು ಕೆಲವರು ಜೈಲಿನಲ್ಲಿ ಇದ್ದಾರೆ. ಯಾಸಿನ್ ಆಗಿರ್ಬೋದು, ಮಾಜ್ ಆಗಿರ್ಬೋದು, ಹೀಗೆ ಇವರ ಮೇಲೂ ಕೂಡ ಅಧಿಕಾರಿಗಳು ಕಣ್ಣನ್ನ ಇಟ್ಟಿರುವಂತದ್ದು. ಜೈಲಿನಲ್ಲಿ ಈಗಾಗಲೇ ಇರುವಂತವರನ್ನ ಒಂದು ಬಾರಿ ವಿಚಾರಣೆ ಕೂಡ ಮಾಡಲಾಗಿದೆ. ಆದ್ರೆ ಮತ್ತೊಮ್ಮೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಬಾಂಬ್ ಬ್ಲಾಸ್ಟ್ ಮಾಡುವ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ಅವರು ನಡೆಸಿದ್ರು. ಅದಲ್ಲದೆ ಕೂಡ ಅಂದ್ರೆ ಆರೋಪಿಗಳ ಜೊತೆ ಒಂದಷ್ಟು ಮಾತುಕತೆಗಳು, ಚರ್ಚೆಗಳು ಆಗಿದೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ತನಿಖೆ ಅಗತ್ಯ ಬಿದ್ರೆ ಅಥವಾ ಆರೋಪಿಗಳ ಕೈವಾಡ ಏನಾದ್ರೂ ಈ ಪ್ರಕರಣದಲ್ಲಿ ಇದ್ರೆ ಅವರನ್ನ ಕಸ್ಟಡಿಗೆ ಕೇಳಿ ಮತ್ತೆ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಜಾಹ್ನವಿ, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.